ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ತಮಗೆಲ್ಲ ಫಸ್ಟ್ ಸ್ಟೆಪ್ ಟುವರ್ಡ್ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮಗೆ ಕಂಪ್ಯೂಟರ್ ಜ್ಞಾನ ಇರೋದು ಅತ್ಯಂತ ಅವಶ್ಯಕವಾಗಿರ್ತದೆ. ಅದೇ ರೀತಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಹಲವು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆದ್ದರಿಂದ ಇಂದಿನ ಹಿಡಿದಲ್ಲಿ ನಾವು ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿವರೆಗೂ ನನ್ನ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನಾನು ಅಪ್ಲೋಡ್ ಮಾಡೋ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಪ್ರಶ್ನೆ ಒಂದು, ಮೊದಲ ತಲೆಮಾರಿನ ಗಣಕಯಂತ್ರದಲ್ಲಿ ಉಪಯೋಗಿಸಲಾದ ಯಂತ್ರಾಂಶ ಯಾವುದು? ಉತ್ತರ, ನಿರ್ವಾತ ನಳಿಕೆಗಳು. ಇದನ್ನ ಇಂಗ್ಲಿಷ್ ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಎರಡು, ಕಂಪ್ಯೂಟರ್ನ ಇನ್ಪುಟ್ ಸಾಧನಗಳಾವುವು? ಉತ್ತರ, ಮೌಸ್, ಸ್ಕ್ಯಾನರ್, ಕಿಲಿಮನಿ ಅಂದರೆ ಕೀಬೋರ್ಡ್, ಜಾಸ್ಟಿಕ್, ಲೈಟ್ ಫ್ಯಾನ್, ಆಪ್ಟಿಕಲ್ ಕಾರ್ಡ್ ರೀಡರ್, ಟಚ್ ಸ್ಕ್ರೀನ್ ಇತ್ಯಾದಿಗಳು. ಪ್ರಶ್ನೆ ಮೂರು, ಕಂಪ್ಯೂಟರ್ನ ಔಟ್ಪುಟ್ ಸಾಧನಗಳಾವುವು? ಉತ್ತರ, ಮಾನಿಟರ್, ಪ್ರಿಂಟರ್, ಪ್ರೊಜೆಕ್ಟರ್, ಸ್ಪೀಕರ್, ಹೆಡ್ಫೋನ್, ವೆಬ್ ಕ್ಯಾಮ್, ಮೈಕ್ರೋಫೋನ್ ಇತ್ಯಾದಿ. ಪ್ರಶ್ನೆ ನಾಲ್ಕು, 1 ಮೆಗಾಬೈಟ್ ಇದನ್ನ MB ಅಂತ ಹೇಳಿದ್ರೆ ನಿಮಗೆ ತಿಳಿಯುತ್ತದೆ. ಈ 1 ಮೆಗಾಬೈಟ್ ಎಂಬುದು ಎಷ್ಟು ಕಿಲೋಬೈಟ್ಗೆ ಸಮವಾಗಿರುತ್ತದೆ? ಉತ್ತರ, 1 MB ಅಂದ್ರೆ 1024 ಕಿಲೋಬೈಟ್ಗೆ ಸಮವಾಗಿರುತ್ತದೆ. ಪ್ರಶ್ನೆ ಐದು, 3.5 ಇಂಚುಗಳ ಫ್ಲಾಪಿ ಡಿಸ್ಕ್ನ ಶೇಖರಣಾ ಸಾಮರ್ಥ್ಯ ಎಷ್ಟು? ಉತ್ತರ, 1.44 ಮೆಗಾಬೈಟ್. ಪ್ರಶ್ನೆ ಆರು, ಕೀಪ್ಯಾಡ್ ನಲ್ಲಿರುವ ಫಂಕ್ಷನಲ್ ಕೀಗಳ ಸಂಖ್ಯೆ ಎಷ್ಟು? ಉತ್ತರ, 12. ಪ್ರಶ್ನೆ ಏಳು, ವಿಜಿಎದ ವಿಸ್ತೃತ ರೂಪ ಏನು? ಉತ್ತರ, ವಿಡಿಯೋಗ್ರಾಫಿಕ್ಸ್ ಅರೈ. ಪ್ರಶ್ನೆ ಎಂಟು, MS Excel ತೆರೆದಾಗ ಸಾಮಾನ್ಯವಾಗಿ ಎಷ್ಟು ಶೀಟ್ಸ್ಗಳು ತೆರೆದಿರುತ್ತವೆ? ಉತ್ತರ, MS Excel ತೆರೆದಾಗ ಸಾಮಾನ್ಯವಾಗಿ 3 ಶೀಟ್ಸ್ಗಳು ತೆರೆದಿರುತ್ತವೆ. ಪ್ರಶ್ನೆ ಒಂಬತ್ತು, 1 ಬೈಟ್ ಎಂದರೆ ಎಷ್ಟು ಬೀಟ್ಗಳಿಗೆ ಸಮವಾಗಿರುತ್ತದೆ? ಉತ್ತರ, 1 ಬೈಟ್ ಎಂದರೆ 8 ಬಿಟ್ಸ್ಗೆ ಸಮವಾಗಿರುತ್ತದೆ. ಪ್ರಶ್ನೆ ಹತ್ತು, ಗ್ರಾಫಿಕ್ ಘಟಕಗಳು ಯಾವ ಎಕ್ಸ್ಟೆನ್ಷನ್ ಅನ್ನು ಹೊಂದಿರುತ್ತದೆ? ಉತ್ತರ, .gif. ಪ್ರಶ್ನೆ ಹನ್ನೊಂದು, LCDಯ ವಿಸ್ತೃತ ರೂಪ ಏನು? ಉತ್ತರ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಪ್ರಶ್ನೆ ಹನ್ನೆರಡು, ಭಾರತದ ಪ್ರಥಮ ಸೂಪರ್ ಕಂಪ್ಯೂಟರ್ ಯಾವುದು? ಉತ್ತರ, ಪರಂ 8000. ಇದನ್ನು 1991 ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಇದನ್ನು ನಿರ್ಮಾಣ ಮಾಡುತ್ತೆ. ಪ್ರಶ್ನೆ ಹದಿಮೂರು, ಭಾರತದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ, ವಿಜಯ್ ಪಾಂಡುರಂಗ್ ಭಟ್ಕರ್. ಪ್ರಶ್ನೆ ಹದಿನಾಲ್ಕು, ಮೌಸ್ ಅನ್ನು ಆವಿಷ್ಕರಿಸಿದವರು ಯಾರು? ಉತ್ತರ, ಡೊಗ್ಲಾಸ್ ಸಿ ಎಂಜರ್ಬಾಟ್. ಪ್ರಶ್ನೆ ಹದಿನೈದು, ಯಾವುದನ್ನು ಗಣಕಯಂತ್ರದ ಮೆದುಳು ಎಂದು ಕರೆಯಲಾಗುತ್ತದೆ? ಉತ್ತರ, CPU. ಇದರ ಫುಲ್ ಫಾರ್ಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಪ್ರಶ್ನೆ ಹದಿನಾರು, RAM. ಇದರ ಫುಲ್ ಫಾರ್ಮ್ ನೋಡಿದಾಗ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ಯಾವ ವಿಧದ ಸ್ಮರಣೆಯಾಗಿದೆ? ಉತ್ತರ, RAM ತಾತ್ಕಾಲಿಕ ಸ್ಮರಣೆಯಾಗಿದೆ. ಪ್ರಶ್ನೆ ಹದಿನೇಳು, ROM. ಇದರ ಫುಲ್ ಫಾರ್ಮ್ ರೀಡ್ ಓನ್ಲಿ ಮೆಮೊರಿ. ಇದು ಯಾವ ವಿಧದ ಸ್ಮರಣೆಯಾಗಿದೆ? ಉತ್ತರ, ಇದು ಶಾಶ್ವತ ಸ್ಮರಣೆಯಾಗಿದೆ. ಹೇಳಿದ್ರೆ ಇಲ್ಲಿ ನೀವು ಕನಿಪಿಸೋದು ಬಹಳ, ಆದ್ದರಿಂದ ಇದನ್ನು ನೆನಪಿಟ್ಟುಕೊಳ್ಳಿ. ಹಲವಾರು ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಶ್ನೆ ಹದಿನೆಂಟು, ಹಾರ್ಡ್ ಡಿಸ್ಕ್ಗಳ ವೇಗವನ್ನು ಯಾವುದರಲ್ಲಿ ಅಳೆಯಲಾಗುತ್ತದೆ? ಉತ್ತರ, RPM. ಇದರ ಫುಲ್ ಫಾರ್ಮ್ ನೋಡೋದಾದ್ರೆ ರೆವಲ್ಯೂಷನ್ ಫಾರ್ ಮಿನಿಟ್. ಪ್ರಶ್ನೆ ಹತ್ತೊಂಬತ್ತು, ಕಂಪ್ಯೂಟರ್ಗಳ ಚಿಪ್ಸ್ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಯಾವುದು? ಇದನ್ನು ಕೂಡ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿರುತ್ತದೆ. ಉತ್ತರ, ಸಿಲಿಕಾನ್. ಈ ಸಿಲಿಕಾನ್ ಇಂದನ ಕಂಪ್ಯೂಟರ್ನ ಚಿಪ್ಸ್ಗಳನ್ನು ತಯಾರಿಸಲಾಗುತ್ತದೆ. ಪ್ರಶ್ನೆ ಇಪ್ಪತ್ತು, ಸಾಂಕೇತಿಕವಾಗಿ ನಿರೂಪಿಸಲ್ಪಟ್ಟ ಸೂಚನೆಗಳನ್ನು ಬೈನರಿ ರೂಪಕ್ಕೆ ಪರಿವರ್ತಿಸುವ ಪ್ರೋಗ್ರಾಂ ಯಾವುದು? ಉತ್ತರ, ಅಸೆಂಬ್ಲರ್. ಪ್ರಶ್ನೆ ಇಪ್ಪತ್ತೊಂದು, 1964 ರಿಂದ 1977 ಅವಧಿಯಲ್ಲಿ ಯಾವ ತಲೆಮಾರಿನ ಕಂಪ್ಯೂಟರ್ಗಳು ಬರುತ್ತವೆ? ಉತ್ತರ,
ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳು ಪ್ರಶ್ನೆ 22 ಶಾಶ್ವತವಾಗಿ ವಸ್ತುಗಳನ್ನು ಡಿಲೀಟ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಉತ್ತರ ಶಿಫ್ಟ್ ಡಿಲೀಟ್ ಪ್ರಶ್ನೆ 23 ಕಂಟ್ರೋಲ್ ವಿ ಶಾರ್ಟ್ ಕೀಯನ್ನು ಯಾವುದಕ್ಕೆ ಬಳಸುತ್ತಾರೆ ಉತ್ತರ ಪೇಸ್ಟ್ ಮಾಡಲು ಪ್ರಶ್ನೆ 24 ಭಾರತದ ಡೊಮೈನ್ ಯಾವುದು ಭಾರತದ ಡೊಮೈನ್ .in ಆಗಿರುತ್ತದೆ ಪ್ರಶ್ನೆ 25 ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸುತ್ತವೆ ಉತ್ತರ ದ್ವಿಮಾನ ಸಂಖ್ಯೆ ಈ ದ್ವಿಮಾನ ಸಂಖ್ಯೆಯಲ್ಲಿ 0 ಮತ್ತು 1 ಬರುತ್ತದೆ ಗೆಳರೆ ಈ ವಿಡಿಯೋದಲ್ಲಿ ಇಷ್ಟು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ನಮಸ್ಕಾರ